ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರುತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತು ಮತ್ತೆ ಇನ್ನೊಂದು ಆ್ಯಕ್ಟಿವಿಟಿ ಟೂ ಬುಕ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಲೈಕ್ ಇದರಿಂದ ಯಾವ ಥರ ಬೆನಿಫಿಟ್ ಆಗುತ್ತೆ, ಮಕ್ಕಳನ್ನ ಯಾವ ಥರ ಎಂಗೇಜ್ ಮಾಡ್ಬೋದು ಅಂತ ನನಗೆ ಗೊತ್ತಿರೋವಂತಹ ಕೆಲವೊಂದು ಐಡಿಯಾಸ್ನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅಮೆಝಾನಿಂದ ಈ ಒಂದು ಬುಕ್ಕನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಕೆಲವೊಂದು ಆ್ಯಕ್ಟಿವಿಟೀಸ್ ಬುಕ್, ಅಂದರೆ ಟ್ರಾವೆಲಿಂಗ್ ಮಾಡುವಾಗ ಯೂಸ್ ಮಾಡುವಂಥದ್ದು, ಮನೆಯಲ್ಲೇ ಮಾಡುವಂಥದ್ದು, ಎಲ್ಲದೂ ಆ್ಯಕ್ಟಿವಿಟೀಸ್ ಬುಕ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಲೈಕ್ ಎವ್ರಿ ಇಯರ್ ನಾನು ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆದ ತಕ್ಷಣ ಈ ಥರ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿಸ್ತಿರ್ತೀನಿ. ಸೊ ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ನಿಮಗೂ ಏನಾದರೂ ಬೆನಿಫಿಟ್ ಆಗ್ಬೋದು ಅಂತ ಹೇಳಿ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಶೇರ್ ಮಾಡ್ಕೊಳ್ತೀನಿ. ಅಷ್ಟೇ, ನಾನು ಮಾಡಿರುವಂತಹ ಬುಕ್ದು ಲಿಂಕ್ನ ನಾನು ನಿಮಗೆ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆಯೇ ಇವತ್ತಿನ ಆ್ಯಕ್ಟಿವಿಟಿದು ಲಿಂಕ್ನ ಕೂಡ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆಯೇ ನಾನು ವೇರ್ ಮಾಡಿರುವಂತಹ ಡ್ರೆಸ್ದು ಲಿಂಕ್ನ ನಾನು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ. ಆ್ಯಂಡ್ ನೆನ್ನೆ ಹಾಕಿರುವಂತಹ ಡ್ರೆಸ್ದು ತುಂಬ ಜನ ಔಟ್ ಆಫ್ ಸ್ಟಾಕ್ ಆಗಿದೆ ಅಂತ ಹೇಳಿದ್ರಿ. ಬಟ್ ನಾನು ತೊಗೊಂಡು 1-3 ಡೇಸಿಗೆ ನನಗೆ ಆ ಪ್ರಾಡಕ್ಟ್ ಡೆಲಿವರಿ ಆಯಿತು. ಆವಾಗಲೇ ನಾನು ನಿಮಗೆ ವೀಡಿಯೋನ ಮಾಡಿ ಲಿಂಕ್ನ ಶೇರ್ ಮಾಡಿದ್ದೀನಿ. ಬಟ್ ತುಂಬ ಜನ ಬೈ ಮಾಡಿರೋದ್ರಿಂದ ಮೇ ಬಿ ಅದು ಔಟ್ ಆಫ್ ಸ್ಟಾಕ್ ಆಗಿರ್ಬೋದು. ಆ್ಯಂಡ್ ಇದು ಕೂಡ ನಾನು ಲಿಂಕ್ನ ಶೇರ್ ಮಾಡಿರ್ತೀನಿ, ಬಟ್ ಔಟ್ ಆಫ್ ಸ್ಟಾಕ್ ಆದರೆ ನಂದು ತಪ್ಪಿಲ್ಲ. ಆ್ಯಂಡ್ ಎಲ್ಲೋ ಡ್ರೆಸ್ ಬಗ್ಗೆ ಕೇಳ್ತಾ ಇದ್ರಿ. ಅದನ್ನು ನಾನು ಆಲ್ಮೋಸ್ಟ್ 2 ಇಯರ್ಸ್ ಎಗೋ ಐಜಿಯೋದಲ್ಲೇ ಪರ್ಚೇಸ್ ಮಾಡಿದ್ದು. ಅದು ಕೂಡ ಮ್ಯಾಕ್ಸ್ ಬ್ರ್ಯಾಂಡ್ದು. ಸೊ ಅದು ಕೂಡ ಔಟ್ ಆಫ್ ಸ್ಟಾಕ್ ಆಗಿದೆ, ಹಾಗಾಗಿ ನಾನು ಅದು ಲಿಂಕ್ನ ಶೇರ್ ಮಾಡಿಲ್ಲ. ಸೊ ನಾನು ಆರ್ಡರ್ ಮಾಡಿರುವಂಥದ್ದು ಡಾಟ್ ಇಟ್ ಅಂತ ಹೇಳಿ ಈ ಒಂದು ಬುಕ್ಕು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಮಾಡಲಿಕ್ಕೆ. ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವು ಮಕ್ಕಳೆಲ್ಲ ಮನೇಲಿ ಪೇಪರ್ ಕಟ್ ಮಾಡೋದು, ಸ್ಟಿಕ್ಕರ್ನ ಕೀಳೋದು, ಅಂಟಿಸೋದು, ಆ ಥರದ್ರೆಲ್ಲ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಬಟ್ ನನ್ನ ಮಗಳಿಗೆ ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಸರಿ ಅಂತ ಹೇಳಿ ಅವ್ರು ಕೊಟ್ಟಿರುವಂತಹ ಬೋರ್ಡಿಗೆ ನಾನು ಈ ಥರ ಡಿಫ್ರೆಂಟ್ ಕಲರ್ಸ್ ಇರುತ್ತೆ, ಮತ್ತು ಡಿಫ್ರೆಂಟ್ ಸೈಜಸ್ ಇರುತ್ತೆ. ಸೊ ಇದರಿಂದ ಮಕ್ಕಳಿಗೆ ಏನು ಬೆನಿಫಿಟ್ ಆಗುತ್ತೆ ಅಂತ ಅಂದರೆ, ಯಾವ ಒಂದು ಸೈಜ್ದು ಸ್ಟಿಕ್ಕರ್ನ ಎಲ್ಲಿ ಪೇಸ್ಟ್ ಮಾಡಬೇಕು ಅಂತ ಐಡೆಂಟಿಫಿಕೇಶನ್ ಮಾಡ್ತಾರೆ ಮಕ್ಕಳು. ಸೊ ಅವ್ರಿಗೆ ಇದರಿಂದ ಏನಾಗುತ್ತೆ, ಬ್ರೈನ್ ಡೆವಲಪ್ಮೆಂಟಿಗೆ ಈಸಿ ಆಗುತ್ತೆ, ಮತ್ತು ಸೈಜಸ್ನ ಅವರು ಐಡೆಂಟಿಫೈ ಮಾಡಿ ಅಲ್ಲಿ ಪೇಸ್ಟ್ ಮಾಡ್ತಾರೆ. ಹಾಗಾಗಿ ಈ ಒಂದು ಆ್ಯಕ್ಟಿವಿಟೀಸ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಕಲರ್ಸ್ ಯಾವ ಥರ ಮ್ಯಾಚ್ ಮಾಡ್ಬೋದು, ಯಾವ ಥರ ಫ್ರಾಕ್ಸ್ ಇರುತ್ತೆ, ಅದೆಲ್ಲದೂ ಮಕ್ಕಳಿಗೆ ಒಂದು ಥಿಂಕಿಂಗ್ ಕೆಪಾಸಿಟಿನೂ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ. ಸೊ ಲಿಪಿ ಅಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ಒಂದೇ ದಿನ 4 ಪಿಕ್ಚರ್ಸ್ನ ಕೂಡ ಅವಳು ಮಾಡಿ ಮುಗಿಸಿದ್ಲು. ಲೈಕ್ ಇಲ್ಲ ಮಗಳೇ ಇರಲಿ, ಡೈಲಿ ಒಂದೊಂದು ಮಾಡೋಣ ಅಂದ್ರೂ ಈ ಆ್ಯಕ್ಟಿವಿಟಿ ಅಂತೂ ಅವಳಿಗೆ ತುಂಬಾ ಇಷ್ಟ ಆಗಿದೆ. ಮಕ್ಕಳು ಕೂಡ ಮನೇಲಿ ಸ್ವಲ್ಪ ಎಂಗೇಜ್ಡ್ ಆಗಿರ್ತಾರೆ ಅಂತ ಅನ್ನಿಸ್ತು. ನಿಮಗೇನಾದರೂ ಬೇರೆ ಥರದ್ದು ಐಡಿಯಾಸ್ ಇದ್ದರೆ ನನಗೊಂದು ಕಮೆಂಟ್ ಮಾಡಿ. ಲೈಕ್ ಎಲ್ಲರೂ ಕೂಡ ಅವ್ರಿಗೆ ಗೊತ್ತಿರೋವಂತಹ ವಿಷಯನ ಶೇರ್ ಮಾಡಿಕೊಂಡ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಕೂಡ ಅದನ್ನು ಕಲ್ತ್ಕೊಂಡು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮಾಡಿ ಹಾಕಲಿಕ್ಕೆ ಟ್ರೈ ಮಾಡ್ತೀನಿ. ಲೈಕ್ ಇನ್ನು ಕೆಲವೊಂದು ಆ್ಯಕ್ಟಿವಿಟೀಸ್ ಬಗ್ಗೆ ಎಲ್ಲ ನನಗಿರುವಂತಹ ಐಡಿಯಾನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನಿಮಗೆ ಈ ಒಂದು ಬುಕ್ಸಿಂದ ನಿಮಗೇನಾದರೂ ಬೆನಿಫಿಟ್ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ನನಗೆ ಒಂದು ಕಮೆಂಟ್ ಹಾಕಿ. ಹಾಗೆಯೇ ನೆನ್ನೆ ಮಾಡಿರೋವಂತಹ ಬುಕ್ದು ಲಿಂಕ್ನ ಕೂಡ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಲೈಕ್ ನೀವು ನೋಡ್ತಾನೆ ಇರ್ಬೋದು ಲಿಪಿ ಯಾವ ಥರ ಆಕ್ಯುಪೈಡಾಗಿ ಎಂಗೇಜ್ಡ್ ಆಗಿದ್ದಾಳೆ ಅಂತ ಹೇಳಿ. ಅವಳಿಗೆ ಈ ಥರ ಕೀಳೋದು ಅಣಿಸೋದು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಇವಾಗ ಸ್ವಲ್ಪ ಸಮ್ಮರ್ ಆಗಿರೋದ್ರಿಂದ ನಾವು ಸಬ್ಜಾ ಸೀಡ್ಸ್ನ ನೀರಿಗೆ ನೆನೆಸ್ಕೊಂಡು ಅಟ್ಲೀಸ್ಟ್ ಒಂದು 15 ಮಿನಿಟ್ಸ್ ಅದನ್ನ ನೆನೆಯಕ್ಕೆ ಬಿಟ್ಟು ಕುಡಿದ್ರೆ ಬಾಡಿ ತುಂಬಾ ತಂಪಾಗಿರುತ್ತೆ. ನಾನು ಯೂಶಲಿ ಸಮ್ಮರ್ ಹಾಲಿಡೇಸ್ ಸಮ್ಮರ್ ಟೈಮ್ ಅಂತ ಅಲ್ಲ, ಲಿಪ್ಪಿಗೆ ನಾನು ವಾಟರ್ ಬಾಟಲಿಗೂ ಸ್ಕೂಲಿಗೆ ಒಂದು 1 ಟೀಸ್ಪೂನಷ್ಟು ಸಬ್ಜಾ ಸೀಡ್ಸನ್ನು ಹಾಕಿ ಕೊಟ್ಟು ಕಳಿಸ್ತೀನಿ. ಮತ್ತು ನಾವು ಕೂಡ ಮನೇಲಿ ಯಾವಾಗಲಾದರೂ ಬಾಡಿ ಹೀಟ್ ಆಗಿದೆ ಅಂತ ಅನಿಸೋ ಅಂತಹ ಟೈಮಲ್ಲಿ ಹೀಗೆ ನೀರೊಳಗಡೆ ನಾನು 1 ಸ್ಪೂನ್ ಸಬ್ಜಾ ಸೀಡ್ಸ್ನ ಹಾಕಿ ನಾನು ನೆನೆಯಕ್ಕೆ ಬಿಡ್ತೀನಿ. 1-15 ಮಿನಿಟ್ಸ್ ಆದಮೇಲೆ ನಮಗೆ ಯಾವಾಗ ಬೇಕೋ ಆವಾಗ ಕುಡಿಬೋದು. ಇದರಿಂದ ನಾವು ಬಾಡಿನ ತುಂಬಾ ಕೂಲಾಗಿ ಇಟ್ಕೋಬೋದು ಅಂತ ನನ್ನ ಒಂದು ಸಜೆಷನ್. ಹಾಗೆಯೇ ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡೋಣ ಅಂತ ಹೇಳಿ ಕಾರ್ನ ನಾನು ಸ್ವಲ್ಪ ಸ್ಟೀಮ್ ಮಾಡಿಕೊಂಡೆ. ಲಿಪಿಗೆ ಯಾವಾಗಲೂ ಕಾರ್ನ್ ಅಂದರೆ ತುಂಬಾ ಇಷ್ಟ. ಔಟ್ಸೈಡೆಲ್ಲ ಹೋದಾಗ ಕಾರ್ನ್ ಮಸಾಲನೇ ಅವಳು ಜಾಸ್ತಿ ಪ್ರಿಫರ್ ಮಾಡ್ತಾಳೆ. ಹಾಗಾಗಿ ಕಾರ್ನ್ ಎಲ್ಲ ಸ್ಟೀಮ್ ಮಾಡಿಕೊಂಡೆ. ಏನಿಲ್ಲ, ಜಸ್ಟ್ ನಾನಿಲ್ಲಿ ಫ್ರೋಝೋನ್ ಕಾರ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್, ಬಟ್ ಆಲ್ರೆಡಿ ಅದರಲ್ಲಿ ಸಾಲ್ಟ್ ಇರುತ್ತೆ, ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡು ಒಂದು 5-8 ಮಿನಿಟ್ಸ್ ನೀವು ಸ್ಟೀಮ್ ಮಾಡ್ಕೊಳ್ಳಿ ಸಾಕು. ನಿಮಗೆ ಗೊತ್ತಾಗುತ್ತೆ, ಅದನ್ನು ಮುಟ್ಟಿ ನೋಡಿ ಅಥವಾ ತಿಂದು ನೋಡಿದಾಗ ನಿಮಗೊಂದು ಐಡಿಯಾ ಸಿಗುತ್ತೆ. ಮಕ್ಕಳು ಮನೇಲಿದ್ದಾರೆ ಅಂತ ಅಂದಾಗ ಏನು ಸ್ನ್ಯಾಕ್ಸ್ ಮಾಡೋದು, ಡೈಲಿ ಏನು ತಿನ್ನಕ್ಕೊಡೋದು ಅಂತ ಅನ್ನಿಸ್ತಾ ಇರುತ್ತೆ ನನಗೂ ಕೂಡ. ಹಾಗಾಗಿ ನಾನು ಕೆಲವೊಂದೊಂದು ಟ್ರೈ ಮಾಡ್ತಾ ಇರ್ತೀನಿ ಹೊಸ ಹೊಸದಾಗಿ. ಲೈಕ್ ನನಗೂ ಗೊತ್ತಿರೋದನ್ನು ಶೇರ್ ಮಾಡ್ತೀನಿ, ಗೊತ್ತಿಲ್ಲದೆ ಇರೋವಂಥದ್ದನ್ನು ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ಕೆಲವರು ಕುಕ್ಕಿಂಗಿಗೆ ಅಂತಲೇ ಫೇಮಸ್ ಇರ್ತಾರಲ್ವ ಅಂತಹ ಚಾನಲ್ಸ್ನ ನೋಡಿ ನಾನು ಕೂಡ ಕೆಲವೊಂದು ಅಡುಗೆಗಳನ್ನ ಮಾಡಿರ್ತೀನಿ.
ಹಾಗಾಗಿ ನಾನು ಇವತ್ತು ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಾ ಇಲ್ಲ. ನಾನು ಅದನ್ನು ಸ್ಟೀಮ್ ಮಾಡಿಕೊಂಡು ಆಫ್ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ಕ್ಯಾರೆಟ್ ಎಲ್ಲ ಅದನ್ನು ತುರ್ಕೊಂಡೆ. ನನ್ನ ಮಗಳು ಫುಲ್ ಸ್ಟಿಕ್ಕರ್ನೆಲ್ಲ ಅಂಟಿಸ್ಕೊಂಡು ಓಡ್ ಬಂದಳು, ಲೈಕ್ ಅಮ್ಮ ನೋಡು ಚೆನ್ನಾಗಿದೆಯಾ ಹೇಗೆ ಅಂತ ಹೇಳಿ. ಈ ಥರ ನಾವು ಮಕ್ಕಳನ್ನ ಒಂದು ಕಡೆ ಕೂರಿಸಿ ಎಂಗೇಜ್ ಮಾಡೋದ್ರಿಂದ ಮನೇಲಿ ಕೆಲಸಗಳನ್ನ ನಾವು ಮುಗಿಸ್ಕೊಬೋದು. ಲೈಕ್ ಎಲ್ಲ ಮಕ್ಕಳು ಈ ಥರ ಕೂತು ಮಾಡ್ತಾರೆ ಅಂತಲ್ಲ, ಕೆಲವು ಮಕ್ಕಳು ಕೂತ್ಕೊಂಡು ಮಾಡುವಂತಹ ಮಕ್ಕಳಿರ್ತಾರೆ. ಅಂಥವರು ಇಂಟ್ರೆಸ್ಟ್ ಇದ್ದರೆ ನಾನು ಶೇರ್ ಮಾಡಿರೋವಂತಹ ಒಂದು ಬುಕ್ನ ನೀವು ಪರ್ಚೇಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಕ್ಕಳನ್ನ ನೀವು ಆಕ್ಯುಪೈಡ್ ಆಗಿ ಇಟ್ಕೋಬೋದು. ನಾನಿಲ್ಲಿ ಜಸ್ಟ್ ವೀಡಿಯೋಗೆ ಅಂತ ತೋರಿಸ್ತಾ ಇಲ್ಲ, ಬಟ್ ಲಿಪಿ ಯೂಶ್ವಲಿ ಅವಳಿಗೆ ಲೈಕ್ ಕಲರಿಂಗ್ ಮಾಡೋದು, ಡ್ರಾಯಿಂಗ್ ಮಾಡೋದು ಅದರಲ್ಲೇ ಅವಳಿಗೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ. ಹಾಗಾಗಿ ನಾನು ಅವಳಿಗೆ ಯಾವುದು ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅಂತಹ ಒಂದು ಆ್ಯಕ್ಟಿವಿಟೀಸಲ್ಲಿ ನಾನು ಅವಳನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ಹೇಳಿದೆ ಅಲ್ವಾ, ಕ್ಯಾರೆಟ್ ತುರಿ ಮತ್ತು ದಾಳಿಂಬೆನ ಸ್ವಲ್ಪ ಬಿಡಿಸಿ ಹಾಕ್ಕೊಂಡೆ. ಸ್ಟೀಮ್ ಮಾಡಿರೋವಂತಹ ಕಾರ್ನ್ ಲೈಕ್ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿ ನೋಡಿದಾಗಲೂ ಗೊತ್ತಾಗುತ್ತೆ, ಹಾಗೆ ಬಾಯಿಗೆ ಹಾಕ್ಕೊಂಡು ನೋಡಿ ಬಾಯ್ಲ್ ಆಗಿದೆ ಅಂತ ಗೊತ್ತಾಗುತ್ತೆ. ಸ್ಟೀಮ್ ಮಾಡಿರೋವಂತಹ ಒಂದು ಕಾರ್ನ್, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನಾನು ಪೆಪ್ಪರ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಾನು ಲಿಪ್ಪಿಗೆ ಕೊಡೋದ್ರಿಂದ ಇದಕ್ಕೆ ಯಾವುದೇ ರೀತಿ ಸಾಂಬಾರ್ ಸೊಪ್ಪನ್ನ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿಲ್ಲ, ಲೈಕ್ ಅವಳು ತಿನ್ನಲ್ಲ, ಲೈಕ್ ಎಲ್ಲದೂ ತೆಗೆದಿಟ್ಬಿಡ್ತಾಳೆ ಅಂತ ಹೇಳಿ ಇಷ್ಟೇ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೈಕ್ ಅವಳಿಗೆ ಇಷ್ಟ ಆಗೋ ಥರನೇ ನಾನು ಮಾಡಿಕೊಟ್ಟಿದ್ದೀನಿ. ಅವಳು ಕೂಡ ಇಷ್ಟಪಟ್ಟು ಚೆನ್ನಾಗಿದೆ ಅಮ್ಮ ಅಂತ ಹೇಳಿ ತಿಂದಳು. ಹಾಗೆಯೇ ನಿನ್ನೆ ವೀಡಿಯೋದಲ್ಲಿ ಕೆಲವರು ಮೇಡಮ್ ಏಜ್ ಗ್ರೂಪ್ದು ವೀಡಿಯೋಸ್ನ ಮಾಡಿ ಹಾಕಿ ಅಂತ ನನಗೆ ಕಮೆಂಟ್ ಹಾಕಿದ್ದೀರಾ, ಬಟ್ ಲಿಪಿ ಏಜ್ ಗ್ರೂಪ್ದು ಮಾತ್ರ ನನಗೆ ಮಾಡಿ ಹಾಕ್ಲಿಕ್ಕೆ ಸಾಧ್ಯ. ಬಿಕಾಸ್ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಪುನಃ ನಾನು ಬುಕ್ನ ಆರ್ಡರ್ ಮಾಡ್ಕೋಬೇಕು, ಆ್ಯಂಡ್ ಲೈಕ್ ಲಿಪಿಗೆ ಆ್ಯಕ್ಟಿವಿಟಿ ಮಾಡಿಸಿ ತೋರ್ಸೋಕೆ ಹೋದರೆ ಅವಳು ಏಜ್ ದೊಡ್ಡದಿರುತ್ತೆ ಅಲ್ವಾ, ಸೊ ಅವಳು ಈಸಿಯಾಗಿ ಮಾಡಿ ಮುಗಿಸ್ಬಿಡ್ತಾಳೆ. ಹಾಗಾಗಿ ನನಗೆ 3-4 ಇಯರ್ಸ್, 2-3 ಇಯರ್ಸ್ ಆ್ಯಕ್ಟಿವಿಟೀಸ್ ಬುಕ್ನ ಶೇರ್ ಮಾಡೋಕ್ಕಾಗಲ್ಲ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಬಟ್ ನೀವೇ ಒಂದ್ಸತಿ ಅಮೆಝಾನಲ್ಲಿ ಸರ್ಚ್ ಮಾಡಿ ನೋಡಿ 2-3 ಇಯರ್ಸ್ ಏಜ್ ಆ್ಯಕ್ಟಿವಿಟೀಸ್ ಬುಕ್ ಅಂತ, ಅಥವಾ 3-4 ಇಯರ್ಸ್ ಅಂತ ಸರ್ಚ್ ಮಾಡಿ ನೋಡಿ. ಯಾವುದಾದ್ರೂ ಬುಕ್ಸ್ ನಿಮಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು, ಬಟ್ ನಾನು ಲಿಪಿಗೆ 5-6 ಇಯರ್ಸ್ ಏಜ್ದು ಮಾತ್ರ ನಾನಿಲ್ಲಿ ಪರ್ಚೇಸ್ ಮಾಡಿ ಆ್ಯಕ್ಟಿವಿಟೀಸ್ನ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಅಷ್ಟೆ. ಇವತ್ತಿಗೆ ನನ್ನ ಒಂದು ಯೂಟ್ಯೂಬ್ ವ್ಲಾಗ್ ಮುಗಿತಾ ಇದೆ. ನಾನು ನೆಕ್ಸ್ಟು ಇನ್ನೊಂದು ಆ್ಯಕ್ಟಿವಿಟೀಸ್ ಜೊತೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಲಿಂಕ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಸಾರಿ ಲೈಕ್ ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಹಾಗೆಯೇ ಕೇಳ್ತಾ ಇದ್ದೀರಲ್ಲ ಪಾಟಿಂಗ್ ವೀಡಿಯೋಸ್ನ ಮಾಡಿ ಅಂತ ಹೇಳಿ, ಅದನ್ನು ಕೂಡ ನಾನು ಮಾಡಿದ್ದೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ.